ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾ ಇವಾಗ ಊಟಿಯಿಂದ ವಯನಾಡ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟೈಮ್ ಇವಾಗ 6:30 ಆಗಿದೆ. ಸೊ ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ವಯನಾಡ್ ಹೋಗ್ತಾ ಇದ್ದೀವಿ. ಊಟಿಯಿಂದ ವಯನಾಡ್ ಬಂದು ಅರೌಂಡ್ 4 hours ಜರ್ನಿ ಆಗುತ್ತೆ. ಸೊ ಇವಾಗ 7 ಗಂಟೆಗೆ ಹಂಗೆ ಬಿಡ್ತೀವಿ ಇವಾಗ. ಸೊ ಬನ್ನಿ, ನಿಮಗೆ ಇವತ್ತು ವಯನಾಡಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾ ಇವಾಗ ಊಟಿಯಿಂದ ವಯನಾಡ್ ಹೋಗ್ತಾ ಇದ್ದೀವಿ. ನೋಡ್ಬೋದು ದಾರಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಸೀನ್ರಿ ಕಾಣಿಸ್ತು. ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಸೊ ಹಾಗೆ ವಯನಾಡಲ್ಲಿ ಕೂಡ ತುಂಬ ಟೀ ಎಸ್ಟೇಟ್ಸ್ ನೋಡ್ಬೋದು ನಾವು. ಇದು ಕೇರಳ ಪರೋಟನಾ? ಇದು ನಮಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಕೇರಳ ಪರೋಟ, ದೋಸೆ, ಇಡ್ಲಿ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕಾದ್ರೆ ಹಾಗೆ ಟೀ ಎಸ್ಟೇಟ್ ಕಾಣಿಸ್ತು. ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ನಾವಿವಾಗ ವಯನಾಡಲ್ಲಿ 900 ಕಂಡಿ ಎಕೋ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಮತ್ತೆ ಸ್ಕೈ ಸ್ವಿಂಗ್ ದ ಮೋಸ್ಟ್ ಇನ್ಸ್ಟಾಗ್ರಾಮ್ ಪ್ಲೇಸಸ್ ಎಲ್ಲ ಇದೆ. ಹಾಗೆ ಸಮ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕೂಡ ಇದೆ. ಹಾಗೆ ಆ ಪ್ಲೇಸಿಗೆ ಹೋಗಕ್ಕೆ ನಿಮಗೆ ಏನು ನಮ್ಮ ಓನ್ ವೆಹಿಕಲ್ ಬರಲ್ಲ. ಸೊ ಈ ಥರ ಜೀಪಲ್ಲಿ ಹೋಗಬೇಕು. 4x4 ವೆಹಿಕಲ್ ತಗೊಂಡೋಗ್ಬೇಕು. ಸೊ ಹಾಗೆ ಪಾರ್ಕಿಂಗಿಂದ ಅರೌಂಡ್ 7 kilometers ಆಗುತ್ತೆ ಅಂದರೆ. ಸೊ 7 total ಅಪ್ ಆ್ಯಂಡ್ ಡೌನ್ 14 kilometers. ಹಾಗೆ ವೆಹಿಕಲ್ಗೆ 1500 rupees ತೊಗೊತಾರೆ ಒಂದು ವೆಹಿಕಲ್ಗೆ. ಒಂದು ವೆಹಿಕಲಲ್ಲಿ 6 members ಬಿಡ್ತಾರೆ. ಸೊ ನಾವಿವಾಗ 2 vehicles ತೊಗೊಂಡಿದ್ವಿ. ನಾವು ಟೋಟಲ್ 12 members ಇರೋದ್ರಿಂದ 2 vehicles ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿ ಏನೇನು ಅಡ್ವೆಂಚರಸ್ ಆಕ್ಟಿವಿಟೀಸ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾವು ವಯನಾಡಲ್ಲಿ ಫಸ್ಟ್ ಪ್ಲೇಸಿಗೆ ಬಂದಿದ್ದೆ 900 Kandi. ಸೊ ಇಲ್ಲಿ ಎಕೋ ಪಾರ್ಕ್ ಮತ್ತು ಸ್ಕೈ ಪಾರ್ಕ್ ಎರಡಿದೆ. ಸೊ ನೋಡ್ಬೋದು ಫುಲ್ ಆಫ್ ರೋಡಿಂಗ್ ಇದೆ ನಮಗೆ 7 kilometers. ಹಾಗೆ ಇದೊಂದು ಅಡ್ವೆಂಚರಸ್ ರೈಡ್ ಥರನೇ ಇತ್ತು. ಫುಲ್ ಆಫ್ ರೋಡಿಂಗ್ ಇದೆ ಇಲ್ಲಿ. ಗಾಡಿ ಇಲ್ಲಿ ಮೇಲೆ ಬರೋಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಸ್ಟಕ್ ಆಗಿಬಿಟ್ಟಿದೆ ಇಲ್ಲಿ. ವಯನಾಡಲ್ಲಿ ಈ ಪ್ಲೇಸ್ ದ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಗ್ಲಾಸ್ ಬ್ರಿಡ್ಜ್ ಅಲ್ಲೆಲ್ಲ ಹೋಗಿ ಬರೋಣ. ಹೇಗಿತ್ತು ರೈಡ್ ಗರ್ಲ್ಸ್? ಮೇಲೆ ಬಂದಮೇಲೆ ಗ್ಲಾಸ್ ಬ್ರಿಡ್ಜ್ಗೂ ಕೂಡ 200 rupees ಪರ್ ಪರ್ಸನ್ ತೊಗೊತಾರೆ. ಮತ್ತು ಸ್ಕೈ ಸ್ವಿಂಗಿಗೆ ಸಪ್ರೇಟ್ ಇದೆ, ಅದಕ್ಕೆ 50 rupees ಪರ್ ಪರ್ಸನ್ ತೊಗೊತಾರೆ. ಹಾಗೆ ನಿಮಗೆ ವೆಹಿಕಲ್ ಕರ್ಕೊಂಬಂದಮೇಲೆ ಇಲ್ಲಿ 1 hour ನಿಮಗೆ ಟೈಮ್ ಇರೋದು. ಸೊ 1 hourಲ್ಲಿ ನೀವು ಅಷ್ಟು ಪ್ಲೇಸಸ್ ಕವರ್ ಮಾಡಬೇಕು, ಇಲ್ಲ ಅಂತಂದರೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಇಲಾಚಿ ಇಲ್ಲಿದೆ ನೋಡಿ, ಏಲಕ್ಕಿ ಸ್ಮೆಲ್ ನೋಡಿ, ಹೊಸದ ಸ್ಮೆಲ್. ಸೊ ಇದೆ ಗ್ಲಾಸ್ ಬ್ರಿಡ್ಜ್, ಹಾಗೆ ಇಲ್ಲಿಂದ ವ್ಯೂ ನೋಡಿ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಸ್ವಿಂಗ್. ಇದಕ್ಕೆ 50 rupees ಚಾರ್ಜ್ ಮಾಡ್ತಾರೆ ಮತ್ತೆ ಎಕ್ಸ್ಟ್ರಾ. ಇಲ್ಲಿರುವ ಗ್ಲಾಸ್ ಬ್ರಿಡ್ಜ್ ಇದು ಸೌತ್ ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಇನ್ ವಯನಾಡ್ ಅಂತ ಆಗಿದೆ. ಹಾಗೆ ಇದು ಗ್ರೌಂಡ್ ಇಂದ 100 feet ಅಬೋ ಇದೆ. ಹಾಗೆ ಇದು ಒಂದು 900 Kandi ಅಂತ ಒಂದು ಹಿಲ್ ಟಾಪ್ ಮೇಲಿರೋದು. ಹಾಗೆ ಗ್ಲಾಸ್ ಬ್ರಿಡ್ಜ್ ಇಂದ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ಫುಲ್ ಗ್ರೀನ್ರಿ ಇದೆ, ಸೀನ್ರಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ. ಹಾಗೆ ನಿಮಗೆ 900 Kandiಯಲ್ಲಿ ರೆಸಾರ್ಟ್ಸ್ ಕೂಡ ಇದೆ. ಬೇಕಂದ್ರೆ ನೀವು ರೆಸಾರ್ಟ್ ಅಲ್ಲಿ ಕೂಡ ಸ್ಟೇ ಮಾಡ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನ ಸ್ಕೈ ಸ್ವಿಂಗ್ ಅಂತ ಕರೀತಾರೆ. ಇದು ಕೂಡ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಅದಕ್ಕೆ ಎಕ್ಸ್ಟ್ರಾ 50 rupees ಚಾರ್ಜ್ ಮಾಡ್ತಾರೆ ಅಲ್ಲಿ. ಹಾಗೆ ಇಲ್ಲಿ ರೈಫಲ್ ಶೂಟಿಂಗ್ ಮತ್ತೆ ಆರ್ಚರಿ ಶೂಟಿಂಗ್ ಕೂಡ ಇದೆ ಇಲ್ಲಿ. 200 rupees ಇಷ್ಟೆಲ್ಲ ಬರುತ್ತೆ. ಕಿಡ್ಸ್ ಪ್ಲೇ ಏರಿಯಾ ಇದೆ, ಇಲ್ಲಿ ಬರ್ಡ್ಸ್ ಇದೆ. ನೋಡಕ್ ಈಸಿ ಅನ್ಸುತ್ತೆ. ಇವಾಗ ನಾವು ಸೂಚಿಪುರ ವಾಟರ್ಫಾಲ್ಸ್ ಬಂದಿದ್ದೀವಿ. ಇದು ಗ್ಲಾಸ್ ಬ್ರಿಡ್ಜ್ ಇಂದ ಅರೌಂಡ್ 4 kilometers ಆಗುತ್ತೆ. ಹಾಗೆ ಟೈಮಿಂಗ್ ಏನಿದ್ರದ್ದು?
ಟೈಮಿಂಗ್ ಟಿಲ್ 4 PM ಟಿಕೆಟ್ ಇಶ್ಯೂ ಮಾಡ್ತಾರೆ ಬೆಳಗ್ಗೆ 8 ಗಂಟೆ ಅಂತ. ಹಾಂ, ಬೆಳಗ್ಗೆ 8:30 ಬೆಳಗ್ಗೆ 8:30 to 4 PM ವರೆಗೂ. ಹಾಗೆ ಎಂಟ್ರಿ ಟಿಕೆಟ್ ಬಂದು ಇದಕ್ಕೆ 65 rupees ಪರ್ ಪರ್ಸನ್. ಮತ್ತೆ ಒಳಗಡೆ 1 kilometer ವಾಕ್ ಮಾಡಬೇಕು ಇಲ್ಲಿ. ಸೂಚಿಪರ ವಾಟರ್ಫಾಲ್ಸ್ ವೈನಾಡಲ್ಲಿ ಒಂದು ಬ್ಯೂಟಿಫುಲ್ ವಾಟರ್ಫಾಲ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇದೊಂದು 3-tiered ವಾಟರ್ಫಾಲ್ಸ್. ಹಾಗೆ ನೋಡ್ಬೋದು ನೀವು, ವಾಟರ್ಫಾಲ್ಸ್ ಹೋಗಬೇಕಾದ್ರೆ ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ಹಾಗೆ ಫುಲ್ ಗ್ರೀನ್ರಿ ಇದೆ. ಹಾಗೆ ಇನ್ನು ಮಾನ್ಸೂನ್ ಟೈಮಲ್ಲಿ ಹೋದರೆ ವಾಟರ್ಫಾಲ್ಸ್ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡೋಕ್ಕೆ. ಪಾರ್ಕಿಂಗ್ ಇಂದ ಅರೌಂಡ್ 1.5 kilometer ನಡೆದು ಹಾಗೆ ಸ್ಟೆಪ್ಸ್ ಇದೆ ಕೆಳಗೆ. ಒಂದು 100 steps ಇರ್ಬೋದು ಅನ್ಸುತ್ತೆ. ಸ್ಟೆಪ್ಸ್ ಇಳಿದ ಮೇಲೆ ವಾಟರ್ಫಾಲ್ಸ್ ಬರುತ್ತೆ. ನೀವು ಈ ವಾಟರ್ಫಾಲ್ಸಲ್ಲಿ ಆಟ ಕೂಡ ಆಡ್ಬೋದು. ಹಾಗೆ ಮಾನ್ಸೂನ್ ಟೈಮಲ್ಲಿ ನೋಡ್ಬೋದು ಎಷ್ಟು ಫೋರ್ಸ್ ಆಗಿದೆ ವಾಟರ್ಫಾಲ್ಸ್ ಅಂತ. ಸೊ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ. ಫುಲ್ ಹತ್ತಿರ ಫಾಲ್ಸ್ ಫುಲ್ ನಿಯರಾಗಿ ಹೋಗೋಕೆ ಹೋಗಬೇಡಿ, ತುಂಬ ಫೋರ್ಸ್ ಇರುತ್ತೆ ನೀರು. ಹಾಗೆ ನಮಗೇನು ಸೆಕ್ಯೂರಿಟಿಗೆ ಅಂತಲೂ ಅಲ್ಲಿ ಪೊಲೀಸ್ನೂ ಹಾಕಿರ್ತಾರೆ. ಸೊ ಅವ್ರು ವಾಚ್ ಮಾಡ್ತಾ ಇರ್ತಾರೆ, ಫುಲ್ ನಿಯರ್ ಹೋಗ್ಕೊಂಡು ಬಿಡಲ್ಲ ಅವರು. ಸೊ ನಾವು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೀರಲ್ಲಿ. ನಾವು ಸೂಚಿಪರ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಸೂಚಿಪರ ಫಾಲ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಸೂಚಿಪರ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡೋಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ. ಫಾಲ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಇವಾಗ ಫಾಲ್ಸ್ ಎಲ್ಲ ನೋಡಿಕೊಂಡು ನಾವು Airbnb ಬಂದು ಚೆಕ್ಇನ್ ಆಗಿದ್ದೀವಿ. ನಾವು ಸ್ಟೇ ಮಾಡ್ತಾರೆ Airbnb ಬಂದು ಸ್ಪೈಸ್ ಫಿಲ್ಡ್ ಕಾಟೇಜಸ್ ಅಂತ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದು ಕಲ್ಪಟ್ಟಿಂದ ಅರೌಂಡ್ 18 kilometers ದೂರದಲ್ಲಿದೆ. ಬನ್ನಿ, ನಿಮಗೆ ಇದು Airbnb ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಹಾಲ್, ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾಯಿಂದ ಈ ಕಡೆ ಬಂದರೆ ಹಾಲ್ ಇದೆ. ಫುಲ್ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ಪ್ರೊಜೆಕ್ಟರ್ ಇದೆ. ಇಲ್ಲಿ ಒಂದು ರೂಮ್ ಇದೆ ಗರ್ಲ್ಸ್. ಇಲ್ಲಿ ಒಂದು ರೂಮ್ ಇದೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಅಲ್ಲಿ ಬಾಲ್ಕನಿ. ಇಲ್ಲಿ ಡೈನಿಂಗ್ ಏರಿಯಾ ಇದೆ ಇಲ್ಲಿ. ಹಾಗೆ ಇಲ್ಲಿ ಬಂದರೆ ಕಿಚನ್, ಬೇಕಾದರೆ ಅಡುಗೆ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆ. ಇಲ್ಲಿ ಒಂದು ಸ್ಪೇಸ್ ಇದೆ. TV ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್. ಈ ರೂಮಿಗೆ ಕೂಡ ಬಾಲ್ಕನಿ ಇದೆ ಇಲ್ಲಿ. ಈ ರೂಮ್ದು ಅಟ್ಯಾಚ್ಡ್ ಬಾಲ್ಕನಿ ಇದು. ಹಾಗೆ ಇಲ್ಲಿ ಇವಾಗ ಫೈರ್ ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ರು, ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗೆ ಮೇಲೆ ಕೂಡ ಎಕ್ಸ್ಟ್ರಾ 3 cots ಇದೆ ಇಲ್ಲಿ. ಸೊ ಹಾಗೆ ಇಲ್ಲಿ ಪ್ರೊಜೆಕ್ಟರ್ ಇದೆ. ಇವತ್ತು ವೈನಾಡಲ್ಲಿ ಬರೀ 2 places ಕವರ್ ಮಾಡೋಕ್ಕಾಗಿದ್ದು. ಫಸ್ಟು ನಾವು ಊಟಿಯಿಂದ ಡೈರೆಕ್ಟು ವೈನಾಡಿಗೆ ಬಂದ್ವಿ. ವೈನಾಡಲ್ಲಿ 900 ಕಂಡಿ ಎಕೋ ಪಾರ್ಕ್ಗೆ ಹೋಗಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟು ಸೋಚಿಪುರ ಫಾಲ್ಸಿಗೆ ಹೋದ್ವಿ. ಸೊ ಅದಾದಮೇಲೆ ನಾವು ಡೈರೆಕ್ಟ್ ಇಲ್ಲಿ ಏನೋ ನಾವು Airbnb ಚೆಕ್ಇನ್ ಆಗಿದ್ದೀವಿ. ನಾವು ವೈನಾಡಲ್ಲಿ ಸ್ಟೇ ಮಾಡಿದ್ದು ಸ್ಪೈಸ್ ಫಿಲ್ಡ್ ಕಾಟೇಜಸ್ ಅಂತ. ಇದು ಒಂದು 3 BHK ವಿಲಾ. ಸೊ 12 members ಒಂದು ವಿಲಾನೇ ಬುಕ್ ಮಾಡಿದ್ವಿ. ಇದನ್ನು Airbnb ಥ್ರೂ ಬುಕ್ ಮಾಡಿದ್ವಿ. ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸೊ ನಾವು ನಿನ್ನೆ ನೈಟು ತುಂಬ ಲೇಟಾಗಿ ಬಂದಿದ್ದರಿಂದ ಸೊ ನಾವು ಇವಾಗ ಬೆಳಗ್ಗೆ ಎದ್ದು ಫುಲ್ಲು ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೇಗಿದೆ ಅಂತ. ಹ್ಯಾಮ್ಸ್ಟರ್
ಹ್ಯಾಮ್ಸ್ಟರ್ ಹ್ಯಾಮ್ಸ್ಟರ್ ದಿಸ್ ಈಸ್ ರೆಡ್ ಎಷ್ಟು ಕ್ಯೂಟ್ ಅದ ನೋಡು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹಾಗೆ ಇಲ್ಲಿದೆ ಅಲ್ಲ ಇದು ಫಿಶಿಂಗ್ ಇದು ಹಾಗೆ ಬೋಟಿಂಗ್ ಕೂಡ ಇದೆ ನೋಡಿ ಸುತ್ತ ಫುಲ್ ಗ್ರೀನ್ರಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾಟೇಜಸ್ ಇದೆ ಸೊ ನೋಡಿ ಇದು ಒಂಥರ ಬ್ಯೂಟಿಫುಲ್ ಆಗಿದೆ ನಾವು ಇವಾಗ ವಾಕ್ ಮಾಡ್ತಾ ಇದ್ದೀವಿ ವಾಕ್ ಮಾರ್ನಿಂಗ್ ವಾಕ್ ನಾವಿವಾಗ ಕಸಿನ್ಸ್ ಎಲ್ಲ ಸೇರಿ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಡೈನಿಂಗ್ ಏರಿಯಾ ಸೊ ನಿಮಗೆ ಬೇಕು ಅಂತಂದರೆ ನೀವೇ ಓನಾಗಿ ನಿಮ್ಮ ಕಿಚನ್ ಇರುತ್ತಲ್ವ ಅಲ್ಲಿ ಹೋಗಿ ನೀವು ಫುಡ್ ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೊ ನೀವು ಇವ್ರಿಗೆ ಮುಂಚೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ಅವರೇ ನಿಮಗೆ ಫುಡ್ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಸೊ ನಾವು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಅವ್ರು ನಮಗೋಸ್ಕರ ಸ್ಪೆಷಲಾಗಿ ಕೇರಳ ಫುಡ್ ಸ್ಟೈಲ್ ಫುಡ್ ಎಲ್ಲ ರೆಡಿ ಮಾಡಿದರು ಪುಟ್ಟು ಕಡಲೆಕಾಳು ಸಾರು ಪೂರಿ ಸಾಗು ಬ್ರೆಡ್ ಜಾಮ್ ಬಾಳೆಹಣ್ಣು ಎಲ್ಲ ಇಟ್ಟಿದ್ರು ಫುಡ್ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಎಲ್ಲ ಎಂಜಾಯ್ ಮಾಡಿ ಟಯರ್ಡ್ ಆಗಿದ್ವಿ ಸೊ ಎಲ್ಲರೂ ಡೈರೆಕ್ಟ್ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇನ್ನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನು ವಯನಾಡಲ್ಲಿ ಏನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋನ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್